ಅಲ್ಲಿ ಸುಂದರವಾದ ಕಿರೀಟದೊಂದು ಕ್ರಿಸ್ತ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತ ಹಾಡುವೆವು. പ്രിയമുള്ളവരെ, ഒരു ബലി കൂടി ഈ ദേവാലയത്തിൽ അർപ്പിക്കുവാനായി നമ്മെ അനുവദിച്ച നല്ല ദൈവത്തിന് നമുക്ക് നന്ദി പറയാം. നമുക്ക് വേണ്ടി വിശുദ്ധ ബലി അർപ്പിക്കുവാനായിട്ട് ഇവിടെ എത്തിയിരിക്കുന്നത് ഫിലിപ്പ് കഞ്ഞിക്കുഴിയിലെ അച്ഛനാണ്. അച്ഛൻ ഡിവൈൻ റിട്രീറ്റ് സെൻ്ററിൽ സേവനമനുഷ്ഠിക്കുന്നു. അച്ഛൻ്റെ എല്ലാ നിയോഗങ്ങളെയും സേവനങ്ങളെയും ദൈവസ്ഥാനിലേക്ക് സമർപ്പിക്കാം. ദൈവാനുഗ്രഹത്തിൻ്റെ ഈ ബലിയിൽ ഏറ്റവും ഭക്തിയോടും ശ്രദ്ധയോടും കൂടി നമുക്ക് പ്രവേശിക്കാം. ಪಿತನಾಮತು ಸುತನಾಮತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾ ವರವು ದೇವರ ಪ್ರೀತಿಯು ಪವಿತ್ರಾತ್ಮದ ನಿನ್ನತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪವಿತ್ರವಾದ ಕ್ಷಣಗಳಲ್ಲಿ, ಈ ಹಬ್ಬದ ದಿನಗಳಲ್ಲಿ, ವಿಶೇಷವಾಗಿ ಈ ಪವಿತ್ರವಾದ ಬಲಿಪೂಜೆಯನ್ನು ಅರ್ಪಿಸಲಿಕ್ಕೆ ಆರಂಭಿಸಿಕೊಂಡು ಈ ಬಲಿಪೂಜೆಯಲ್ಲಿ ಪ್ರವೇಶಿಸುವ ಈ ಕ್ಷಣಗಳಲ್ಲಿ ನಾವು ವಿಶೇಷವಾಗಿ ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಇರುವ ಎಲ್ಲ ಕೊರತೆಗಳನ್ನು ಪಾಪಗಳನ್ನು ನೆನಪಿಗೆ ತಂದುಕೊಂಡು ಆ ಪಾಪಗಳಿಗೆ ಪ್ರಭುವಿನೊಂದಿಗೆ ಕ್ಷಮೆಯಾಚನೆ ಮಾಡಿಕೊಂಡು ವಿಶೇಷವಾಗಿ ಈ ಪವಿತ್ರವಾದ ಬಲಿಪೂಜೆಯಲ್ಲಿ ಭಾಗವಹಿಸುವುದಕ್ಕಾಗಿ ನಮಗೆಲ್ಲರಿಗೆ ಪ್ರಭು ಆತ್ಮೀಯ ಕೃಪೆಗಳು ಶಕ್ತಿಯಿಂದ ತುಂಬಿಸಲಿ ಅಂತೂ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಆದುದರಿಂದ ಸದಾ ಕನ್ನಿಗೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿ ನಿಮ್ಮನ್ನು ನನಗಾಗಿ ಬೇಡಿಕೊಳ್ಳುತ್ತೇವೆ. ಬೇಡಿಕೊಳ್ಳುತ್ತೇವೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭುವೇ ದಯ ತೋರಿ, ಪ್ರಭುವೇ ದಯ ತೋರಿ, ಪ್ರಭುವೇ ದಯ ತೋರಿ, ಪ್ರಭುವೇ ದಯ ತೋರಿ, ಕ್ರಿಸ್ತರೇ ದಯ ತೋರಿ, ಕ್ರಿಸ್ತರೇ ದಯ ತೋರಿ, ಕ್ರಿಸ್ತರೇ ದಯ ತೋರಿ, ಕ್ರಿಸ್ತರೇ ದಯ ತೋರಿ, ಪ್ರಭುವೇ ದಯ ತೋರಿ, ಪ್ರಭುವೇ ದಯ ತೋರಿ,
सर्वशक्त सदाची विश्वा देवरे विश्वास नंबिके मत्तु प्रीतियन्नु नम्मल्लि हेच्चिसिरि नीवु वाग्दान माडिदन्नु पडियलु नीवु आज्ञापिसिदन्नु प्रीतिसुवंते माडिरि निम्मोंदिगे पवित्र आत्मदायकलि देवरागि युग युगांध्रकु जीविसि आळुव नम्म प्रभु निम्म पुत्रागि येसु क्रिस्तर मुखांतर निम्मन्नु प्रातिसुतेबे संत पौलरु तिमोतेरिगे बरेद एरडने पत्रदिंद इंदिन वाच्यद अध्याय नालकु वाक्यगळु आररिंद एंटु हदिनारिंद हदिनेंटरवरेगे नानु यज्ञ पशुवागि अर्पितवागुव समयवु ಬಂದಿದೆ ಈ ಲೋಕದಿಂದ ತೆರಳಬೇಕಾದ ಕಾಲವು ಕೂಡಿ ಬಂದಿದೆ ಬಾಲಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ ನನ್ನ ಓಟವನ್ನು ಮುಗಿಸಿದ್ದೇನೆ ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ ಇನ್ನು ನನಗೆ ಉಳಿದಿರುವುದು ಒಂದೇ ಸಜ್ಜನರಿಗೆ ಸಲ್ಲುವಂಥ ಜಯಮಾಲೆ ನನಗೀಗ ಸಿದ್ಧವಾಗಿದೆ ಇದನ್ನು ನೀತಿವಂತ ನ್ಯಾಯಾಧಿಪತಿಯಾದ ಪ್ರಭು ಆ ದಿನದಂದು ನನಗೆ ಕೊಡುವರು ನನಗೆ ಮಾತ್ರವಲ್ಲ ಅವರ ಪ್ರತ್ಯಕ್ಷತೆಯನ್ನು ಪ್ರೀತಿಯಿಂದ ನಿರೀಕ್ಷಿಸುತ್ತಿರುವ ಎಲ್ಲರಿಗೂ ಕೊಡುವರು ನಾನು ಮೊದಲನೆಯ ಸಾರಿ ವಿಚಾರಣೆಗೆ ಒಳಗಾಗಿ ಪ್ರತಿವಾದಿಸುತ್ತಿದ್ದಾಗ ಯಾರೂ ನನ್ನ ಪರವಾಗಿ ನಿಲ್ಲಲಿಲ್ಲ ಎಲ್ಲರೂ ನನ್ನನ್ನು ಕೈಬಿಟ್ಟರು ದೇವರು ಅವರನ್ನು ಕ್ಷಮಿಸಲಿ ಆದರೆ ಪ್ರಭು ನನಗೆ ಬೆಂಬಲವಾಗಿ ನಿಂತರು ನಾನು ಶುಭ ಸಂದೇಶವನ್ನು ಸಂಪೂರ್ಣವಾಗಿ ಸಾರುವಂತೆಯೂ ಅನ್ಯ ಧರ್ಮೀಯರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದರು ಅಲ್ಲದೆ ಸಿಂಹದ ಬಾಯಿಂದಲೂ ನನ್ನನ್ನು ಸಂರಕ್ಷಿಸಿದರು ಪ್ರಭು ನನ್ನನ್ನು ಸಕಲ ಕೇಡುಗಳಿಂದ ರಕ್ಷಿಸಿ ತಮ್ಮ ಸ್ವರ್ಗ ಸಾಮ್ರಾಜ್ಯಕ್ಕೆ ನನ್ನನ್ನು ಸುರಕ್ಷಿತವಾಗಿ ಸೇರಿಸುವರು ಯುಗ ಯುಗಾಂತರಕ್ಕೂ ಅವರಿಗೆ ಮಹಿಮೆ ಸಲ್ಲಲಿ ಆಮೇನ್ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ
ಅಲ್ಲೆಲ್ಲೋಯ್ಯ ಸ್ತುತಿ ಮಾಡಿರಿ ಮಾಡಿರಿ, ಯೇಸುವಿಗೆ ಸ್ತುತಿ ಮಾಡಿರಿ ಮಾಡಿರಿ, ಅಲ್ಲೆಲ್ಲೋಯ್ಯ ಸ್ತುತಿ ಮಾಡಿರಿ ಮಾಡಿರಿ, ಯೇಸುವಿಗೆ ಸ್ತುತಿ ಮಾಡಿರಿ ಮಾಡಿರಿ. ಅಲ್ಲೆಲ್ಲೋಯ್ಯ 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 ಸತ್ಪುರುಷರು ಎಂದು ಕೊಂಡು ಇತರರನ್ನು ಚುಚ್ಚವಾಗಿ ಕಾಣುತ್ತಿದ್ದರು. ಅಂಥವರನ್ನು ಉದ್ದೇಶಿಸಿ ಯೇಸು ಸ್ವಾಮಿ ಈ ಸಮಿತಿಯನ್ನು ಹೇಳಿದರು. ಒಮ್ಮೆ ಇಬ್ಬರು ಪ್ರಾರ್ಥನೆ ಮಾಡಲು ದೇವಾಲಯಕ್ಕೆ ಹೋದರು. ಇವರಲ್ಲಿ ಒಬ್ಬ ಪರಿಸಾಯನು, ಇನ್ನೊಬ್ಬ ಸುಂಕವರಿಸುಲಿಯವನು. ಪರಿಸಾಯನು ಮುಂದೆ ನಿಂತು ತನ್ನಷ್ಟಕ್ಕೆ ಹೀಗೆ ಪ್ರಾರ್ಥನೆ ಮಾಡಿದ. ಓ ದೇವರೇ, ನಾನು ಇತರರ ಹಾಗೆ ಅಲ್ಲ. ಅವರು ಕೊಳ್ಳೆಗಾರರು, ಅನ್ಯಾಯಗಾರರು, ವ್ಯಭಿಚಾರಿಗಳು. ನಾನು ಈ ಸುಂಕದವನಂತೆ ಅಲ್ಲ. ಇದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾನಾದರೂ ವಾರಕ್ಕೆ ಎರಡು ದಿನ ಉಪವಾಸ ಪತ್ರವನ್ನು ಕೊಳ್ಳುತ್ತೇನೆ. ನನ್ನ ಆದಾಯದಲ್ಲಿ ಹತ್ತನೆಯ ಒಂದು ಪಾಲನ್ನು ನಿಮಗೆ ಸಲ್ಲಿಸುತ್ತೇನೆ.
ಸುಂಕ ವಸೂಲಿಯಾನಾದರೂ ದೂರದಲ್ಲೇ ನಿಂತು ತಲೆಯನ್ನು ಮೇಲಕ್ಕೆ ಎತ್ತದೆ ಓ ದೇವರೇ ನಾನು ಪಾಪಿ ನನಗೆ ದಯ ತೋರಿ ಎನ್ನುತ್ತಾ ಎದೆ ಬಡಿದುಕೊಂಡ ದೇವರ ದೃಷ್ಟಿಯಲ್ಲಿ ಪಾಪಮುಕ್ತನಾಗಿ ಮನೆಗೆ ತೆರಳಿದನು ಈ ಸುಂಕ ವಸೂಲಿಯವನು ಆ ಪರಿಸಾಯನಲ್ಲ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಏಕೆಂದರೆ ತನ್ನನ್ನು ತಾನೇ ಮೇಲಕ್ಕೆತ್ತಿಸಿಕೊಳ್ಳುವವನನ್ನು ದೇವರು ಕೆಳಗಿಳಿಸಿದವರು ತನ್ನನ್ನು ತಾನೇ ಕೆಳಗಿಳಿಸಿ ಕೊಳ್ಳುವವನನ್ನು ದೇವರು ಮೇಲಕ್ಕೇರಿಸಿದವರು ಎಂದು ಯೇಸು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಮರಿಯಮ್ಮನವರ ಹಬ್ಬದ ಈ ದಿನಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಜಪಸರ ಮತ್ತು ತ್ಯಾಗಗಳನ್ನೆಲ್ಲುವ ಈ ಮಾಡುವ ಈ ಸಂದರ್ಭದಲ್ಲಿ ವಿಶೇಷವಾಗಿ ಈ ದಿನಗಳಲ್ಲಿ ನಾವು ಮರಿಯಮ್ಮನವರನ್ನು ಸಂಪೂರ್ಣವಾಗಿ ಸ್ವೀಕರಿಸಿಕೊಳ್ಳುವಾಗ ಅವರ ಹತ್ರ ನಾವು ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ಫಲವಾಗಿ ನಮಗೆ ಪ್ರಭು ಮರಿಯಮ್ಮನವರ ಮುಖಾಂತರ ನಮ್ಮ ಜೀವನಕ್ಕೆ ಅವಶ್ಯಕತೆ ಇರುವ ಎಲ್ಲ ಕೃಪೆಗಳು ಆಶೀರ್ವಾದಗಳು ಸೌಖ್ಯಗಳು ಎಲ್ಲ ಪ್ರಭು ನಮ್ಮ ಪ್ರಾರ್ಥನೆ ಫಲವಾಗಿ ನಮಗೆ ಪ್ರಭು ಕೊಡ್ತಾ ಇದ್ದಾರೆ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾರೆ ವಿಶೇಷವಾಗಿ ನಾವು ಮರಿಯಮ್ಮನವರ ಪ್ರತಿ ಇಷ್ಟು ಭಕ್ತಿಯನ್ನು ತೋರಿಸುವಾಗ ಈ ಭಕ್ತಿಯೊಂದಿಗೆ ನಾವು ಭಕ್ತಿ ತೋರಿಸುವುದು ಮಾತ್ರ ಅಲ್ಲ ನಮ್ಮ ದೈನಿಕ ಜೀವನದಲ್ಲಿ ಕಾರ್ಯಕ್ಷೇತ್ರಗಳಲ್ಲಿ ನಮ್ಮ ಜವಾಬ್ದಾರಿಗಳಲ್ಲಿ ಎಲ್ಲ ಕಾರ್ಯಗಳಲ್ಲಿ ಕೂಡ ನಾವು ಮಾತಾ ಮರಿಯಮ್ಮನವರು ನಮಗೆ ಹೇಳಿದ ಪ್ರಕಾರ ನಾವು ಅನುಸರಿಸಬೇಕಾಗಿದೆ ವಿಶೇಷವಾಗಿ ಈ ದಿನಗಳಲ್ಲಿ ನಾವು ಯಾವಾಗ ಪ್ರಾರ್ಥಿಸುವ ಈ ಸಂದರ್ಭದಲ್ಲಿ ಬಲಿಪೂಜೆಗಳಲ್ಲಿ ಭಾಗವಹಿಸುವ ಈ ಸಂದರ್ಭದಲ್ಲಿ ಸೌಖ್ಯಕ್ಕಾಗಿ ಪ್ರಾರ್ಥಿಸುವ ಈ ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನೆಗಳನ್ನು ಆಳವಾಗಿ ನಮ್ಮ ಮನಸ್ಸಿಗೆ ನಮ್ಮ ಹೃದಯಕ್ಕೆ ನಮ್ಮ ಕಾರ್ಯಕ್ಷೇತ್ರಗಳಿಗೆ ನಮ್ಮ ಕಾರ್ಯಗಳಿಗೆ ನಮ್ಮ ಸಂಬಂಧಗಳಿಗೆ ನಮ್ಮ ಕುಟುಂಬಕ್ಕೆ ಮತ್ತು ನಮ್ಮ ಸಮೂಹಕ್ಕೆ ನಮ್ಮ ಪ್ರಾರ್ಥನೆಯ ಫಲಗಳು ಬರುವುದಕ್ಕಾಗಿ ನಾವು ಪ್ರಾರ್ಥಿಸಬೇಕು ವಿಶೇಷವಾಗಿ ಇವತ್ತಿನ ಮೊದಲನೇ ವಾಚಕದಲ್ಲಿ ಸಂತ ಪೌಲರು ತಿಮೊಥಿಗೆ ಬರೆದ ಪತ್ರದಲ್ಲಿ ಹೇಳ್ತಾ ಇದ್ದಾರೆ ಅವರ ಓಟವನ್ನು ಅವರು ಪೂರ್ತಿ ಮಾಡಿದ್ದಾರೆ ಸಂತ ಪೌಲರು ಯಾರು ಅಂತ ನಮಗೆ ಗೊತ್ತುಂಟು ಸಂತ ಪೌಲರು ಪ್ರೇಷಿತರ ಕಲಾಪ 9ನೇ ಅಧ್ಯಾಯದ ಪ್ರಕಾರ ಅದರ ಮೊದಲು ಯೇಸು ಕ್ರಿಸ್ತರ ಅನ್ಯಾಯಗಳನ್ನು ಹಿಡಿದು ಕೊಲ್ಲುತ್ತಿದ್ದರು ಅವರಿಗೆ ಸಮಸ್ಯೆಗಳನ್ನು ಉಂಟು ಮಾಡುತ್ತಿದ್ದರು ಆದರೆ ಪ್ರೇಷಿತರ ಕಲಾಪದ 9ನೇ ಅಧ್ಯಾಯದಲ್ಲಿ ನಾವು ಓಡ್ತೇವೆ ಸೌಲನು ಯಾವ ರೀತಿಯಲ್ಲಿ ಯೇಸುಕ್ರಿಸ್ತಗೆ ತೊಂದರೆ ಕೊಡುತ್ತಿದ್ದರೋ ಅಂಥ ವ್ಯಕ್ತಿಯನ್ನು ಪ್ರಭು ಯೇಸುಕ್ರಿಸ್ತರು ಸೌಲನಾಗಿ ಮಾಡಿದರು
ಆ ಮನ ಪರಿವರ್ತನೆ ಹೊಂದಿದ ನಂತರ ಯಾವ ತೀವ್ರತೆಯಲ್ಲಿ ಪೌಲನು ಕ್ರೈಸ್ತವರನ್ನು ಕ್ರೈಸ್ತವರಿಗೆ ತೊಂದರೆ ಕೊಡ್ತಿದ್ದೋ ಅದೇ ತೀವ್ರತೆಯಿಂದ ಪವಿತ್ರ ಗ್ರಂಥದಲ್ಲಿ ನಾವು ಓದುತ್ತೇವೆ. ಸಂತ ಪೌಲನು ಪ್ರಭುವಿಗಾಗಿ ಸಭೆಗಾಗಿ ದುಡಿಯುತ್ತಾನೆ, ಕೆಲಸ ಮಾಡುತ್ತಾನೆ, ಯೇಸುಕ್ರಿಸ್ತರನ್ನು ಬೋಧಿಸ್ತಾನೆ. ಅದೇ ರೀತಿಯಲ್ಲಿ ಸಂತ ಪೌಲರು ಪೌಲನಾದ ನಂತರ ಎಲ್ಲ ಪತ್ರಗಳಲ್ಲಿ ನಾವು ಓದುತ್ತೇವೆ ಹಲವಾರು ಸಮೂಹಗಳನ್ನೆಲ್ಲ ಸ್ಥಾಪಿಸಿ ಪ್ರಭುವಿಗಾಗಿ ತುಂಬ ಕಷ್ಟ ನೋವುಗಳನ್ನೆಲ್ಲ ಸಹಿಸಿ ಕೆಲವು ಸಮಯಗಳಲ್ಲಿ ಬಂದಿಗರಾಗಿದ್ದರು, ಜೈಲಿನಲ್ಲಿ ಹಾಕಪಟ್ಟರು. ಆದರೂ ಕೂಡ ಪ್ರಭುವಿನ ಪ್ರತೀಕಾಗಿರುವ ಕೆಲಸವನ್ನು ಅವರು ಬಿಟ್ಟು ಬಿಡದೆ ಅವರ ಕೆಲಸವನ್ನು ಪುನಃ ಮುಂದುವರಿಸಿದರು. ಇವತ್ತಿನ ಮೊದಲನೇ ವಾಚಕದಲ್ಲಿ ನಾವು ಕೇಳಿದ್ದೇವೆ ಸಂತ ಪೌಲನು ತಿಮೋತಿಗೆ ಪತ್ರ ಬರೆದುಕೊಂಡು ಅಲ್ಲಿ ಅವರು ಹೇಳ್ತಾ ಇದ್ದಾರೆ ಅವನ ಪ್ರಯಾಸ, ಅವನ ಪ್ರಯತ್ನ, ಪ್ರಬೋಧನೆ, ಈ ಕೆಲಸಗಳೆಲ್ಲ ಈಗ ಆಲ್ಮೋಸ್ಟ್ ಮುಗೀತಾ ಬಂದಿದೆ. ನನ್ನ ಓಟವನ್ನು ನಾನು ಓಡಿ ಪೂರ್ತಿಗರಿಸಿದ್ದೇನೆ. ಆಮೇಲೆ ಇನ್ನು ನಾನು ನಿತ್ಯವಾಗಿ ಸ್ವರ್ಗದಿಂದ ನನಗೆ ಪ್ರಭು ಕೊಡಲಿಕ್ಕಿರುವ ಆತ್ಮೀಯ ಕೃಪೆಯನ್ನು ನಾನು ಪಡೆಯುವುದಕ್ಕಾಗಿ ಕೇಳಿಕೊಳ್ತಾ ಇದ್ದೇನೆ, ಪ್ರಾರ್ಥಿಸ್ತಾ ಇದ್ದೇನೆ. ಸಂತ ಪೌಲರು ನಮಗೆ ಒಂದು ಒಳ್ಳೆ ಆತ್ಮೀಯ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಇಲ್ಲಿ ನಾವು ಕ್ರೈಸ್ತವರಾದ ನಾವು ಕೂಡ ಹೇಗೆ ನಮ್ಮ ಜೀವನದಲ್ಲಿ ಪರಿಶ್ರಮ ಪಡಬೇಕು, ಪ್ರಭುವಿಗಾಗಿ ದುಡಿಯಬೇಕು, ಮತ್ತು ನಮ್ಮ ಜೀವನದಲ್ಲಿ ಕಷ್ಟ ದುಃಖಗಳೆಲ್ಲ ಬಂದಾಗ ಯಾವ ರೀತಿಯಲ್ಲಿ ನಾವು ಅದನ್ನು ಸಹಿಸಬೇಕು, ಅದರಿಂದ ನಾವು ಹಾದು ಹೋಗಬೇಕು, ಮತ್ತು ಹೇಗೆ ನಾವು ದೃಢವಾಗಿ ಇರಬೇಕು ಅಂತ ಸಂತ ಪೌಲರು ತಿಮೊಥಿಗೆ ಬರೆದ ಪತ್ರಗಳ ಮುಖಾಂತರ ನಾವು ತಿಳಿದುಕೊಳ್ಳುತ್ತೇವೆ. ವಿಶೇಷವಾಗಿ ಇವತ್ತಿನ ಶುಭ ಸಂದೇಶವನ್ನು ನಾವು ಓದಿದರೆ ಕೇಳಿದ ಶುಭ ಸಂದೇಶದಲ್ಲಿ ಯೇಸುಕ್ರಿಸ್ತರ ಸಮಯದಲ್ಲಿ ಹಲವಾರು ಜನರ ಪ್ಯಾರಿಸಿಯರ ಸತ್ಪುರುಷರ ಮನಸ್ಸಿನಲ್ಲಿ ಕೆಳಜಾತಿಯ ಜನರನ್ನೆಲ್ಲ ತುಂಬ ತಪ್ಪಾದ ರೀತಿಯಲ್ಲಿ ಅವರನ್ನು ತುಚ್ಛವಾಗಿ ಅವರನ್ನು ಕಾಣುತ್ತಿದ್ದರು. ಅಂಥ ಸಂದರ್ಭದಲ್ಲಿ ಯೇಸುಕ್ರಿಸ್ತರು ಒಂದು ಸಮಿತಿಯನ್ನು ಹೇಳಿಕೊಂಡು ಅದರ ಮುಖಾಂತರ ಒಂದು ಫರಿಸಿಯನು ಮತ್ತು ಒಂದು ಸುಂಕಕಾರನು ಯಾವ ರೀತಿಯಲ್ಲಿ ದೇವಾಲಯದಲ್ಲಿ ಪ್ರಾರ್ಥಿಸಿದರು ಅಂತ ಇಲ್ಲಿ ಅವರು ತೋರಿಸಿಕೊಡ್ತಾ ಇದ್ದಾರೆ. ಉದಾಹರಣೆಗೆ ಪರಿಸಿಯನು ದೇವಾಲಯಕ್ಕೆ ಪ್ರಾರ್ಥಿಸಲಿಕ್ಕೆ ಬಂದು ಅವನು ದೇವರ ಮುಂದೆ ಪ್ರಾರ್ಥನೆ ಮಾಡಿಕೊಂಡು ತುಂಬ ತಮ್ಮನ್ನೇ ಗೌರವಿಸಿಕೊಂಡು ಅವನು ಏನೆಲ್ಲ ಮಾಡುತ್ತಾನೆ, ನಾನು ಬೇರೆ ಜನರ ಹಾಗೆ ಕೊಳ್ಳೆಗಾರನು, ಅನ್ಯಾಯಗಾರನು, ವ್ಯಭಿಚಾರಿ ಅಲ್ಲ, ಮತ್ತು ಸುಂಗಕಾರನಾದ ವ್ಯಕ್ತಿಯನ್ನು ಹೋಲಿಸಿ ಪರಿಚಯನು ಹೇಳುತ್ತಾ ಇದ್ದಾನೆ. ಆದರೆ ಪವಿತ್ರ ಗ್ರಂಥದ ಪ್ರಕಾರ ಸುಂಗಕಾರನಾದ ಪಾಪಿಯಾದ ಮನುಷ್ಯ ತುಂಬ ದೂರದಲ್ಲಿ ನಿಂತುಕೊಂಡು ಹೃದಯವನ್ನು ತಟ್ಟಿಕೊಂಡು ಈ ರೀತಿಯಲ್ಲಿ ಪ್ರಾರ್ಥಿಸ್ತಾನೆ, ಪ್ರಭುವೇ
ನಿಮ್ಮ ಹತ್ತಿರ ಬರಲಿಕ್ಕೆ ನನಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ. ನಾನು ಮಾಡಿದ ಎಲ್ಲ ಪಾಪಗಳನ್ನು ನನಗೆ ಕ್ಷಮಿಸಿ ಅಂತ ಪ್ರಾರ್ಥಿಸ್ತಾನೆ. ಆಮೇಲೆ ಈ ಇಬ್ಬರು ಪ್ರಾರ್ಥಿಸಿದ ಕಾರಣ ಅಲ್ಲಿ ಕೇಳ್ತಾ ಇದ್ದಾರೆ ವಚನದಲ್ಲಿ, ಇವರಲ್ಲಿ ಒಳ್ಳೆಯದಾಗಿ ಪ್ರಾರ್ಥಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಆಗ ದೇವರ ದೃಷ್ಟಿಯಲ್ಲಿ ಸುಂಗಕರನಾದ ವ್ಯಕ್ತಿ ಪಾಪಮುಕ್ತನಾಗಿ ಮನೆಗೆ ತೆರಳಿದನು. ಸುಂಕ ವಸೂಲಿಯವನು ಆ ಪರಿಸಾಯನಲ್ಲ ಎಂದು ಪವಿತ್ರ ವಚನ ಮುಖಾಂತರ ನಮಗೆ ತಿಳಿಸ್ತದೆ. ಎಂದರೆ ಪರಿಸಾಯನು ಬೇರೆಯವರಿಗೆಲ್ಲ ಸಹಾಯ ಮಾಡುವವನಾಗಿದ್ದನು, ಉದಾರ ಮನಸ್ಸಿನವನಾಗಿದ್ದನು. ಆದರೆ ಅವನು ಸುಂಗಕರನಾದ ಆ ಪಾಪಿಯ ಮೇಲೆ ದೂರೆಲ್ಲ ಹಾಕಿ ಪ್ರಾರ್ಥಿಸಲಿಕ್ಕೆ ಪ್ರಯತ್ನಪಟ್ಟ. ಆದರೆ ಸುಂಗಕರನಾದ ವ್ಯಕ್ತಿ, ಪಾಪಿಯಾದ ವ್ಯಕ್ತಿ ದೂರದಿಂದ ನಿಂತುಕೊಂಡು ಹೃದಯವನ್ನು ತಟ್ಟಿಕೊಂಡು ಈ ರೀತಿಯಲ್ಲಿ ಪ್ರಾರ್ಥಿಸಿದ. ಅವರು ಪ್ರಭುವಿನ ದಯೆಗಾಗಿ ಕಾಯುತ್ತಿದ್ದನು. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಈ ದಿನಗಳಲ್ಲಿ ಪವಿತ್ರವಾದ ಬಲಿಪೂಜೆ, ಆರಾಧನೆ ಮತ್ತು ಮರಿಯಮ್ಮನವರ ಪ್ರತಿ, ಪ್ರಭುವಿನ ಪ್ರತಿ ಭಕ್ತಿ ತ್ಯಾಗ ಎಲ್ಲ ನಾವು ಮಾಡುವಾಗ ನಮ್ಮ ಜೀವನದಲ್ಲಿ ಇರುವ ಆತ್ಮಿಕವಾದ ಕೊರತೆಗಳನ್ನು ಎಲ್ಲ ನೀಗಿಸಲಿಕ್ಕೆ ನಾವು ಸಿದ್ಧರಾಗಬೇಕು ಅಂತ ಪವಿತ್ರ ಗ್ರಂಥ ನಮಗೆ ಇವತ್ತು ತಿಳಿಸ್ತಾ ಇದ್ದಾರೆ. ಮತ್ತಾಯನು ಬರೆದ ಶುಭ ಸಂದೇಶ 5:8 ಯಾರ ಹೃದಯ ಪವಿತ್ರವಾಗಿದೆಯೋ ಅವರೇ ಪ್ರಭುವಿಗೆ, ಪ್ರಭುವಿನ ದರ್ಶನ ಅವರಿಗೆ ಸಿಗುತ್ತದೆ ಅಂತ ವಚನ ನಮಗೆ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಉದಾಹರಣೆಗೆ ಮತ್ತಾಯನು ಬರೆದ ಶುಭ ಸಂದೇಶ 6:33 ಪ್ರಕಾರ ನಾವು ಎಲ್ಲರೂ ಯೇಸುಕ್ರಿಸ್ತರನ್ನು ಸಂಪೂರ್ಣವಾಗಿ ಸಂಪೂರ್ಣ ಹೃದಯದಿಂದ ನಮ್ಮ ಕಾರ್ಯಗಳಲ್ಲಿ, ನಮ್ಮ ಸಂಬಂಧಗಳಲ್ಲಿ, ಎಲ್ಲ ಕಾರ್ಯಗಳಲ್ಲಿ ಯೇಸುಕ್ರಿಸ್ತರನ್ನು ಹಿಂಬಾಲಿಸಿದರೆ ಪವಿತ್ರಾತ್ಮ ನಮಗೆ ಕಲಿಸಿಕೊಟ್ಟ ಪ್ರಕಾರ ನಾವು ನಡೆಯಲಿಕ್ಕೆ ಸಿದ್ಧರಾದರೆ ಆ ರೀತಿಯ ಕೃಪೆಗಳು, ಆಶೀರ್ವಾದಗಳು ನಮಗೆ ಸಿಗುತ್ತದೆ. ನಾವು ಒಮ್ಮೆ ಪ್ರಭುವನ್ನು ಹಿಂಬಾಲಿಸಿದರೆ ಮಾತ್ರ ಸಾಕು, ನಮ್ಮ ಜೀವನದಲ್ಲಿ ನಮ್ಮ ಜೀವನಕ್ಕೆ ಅಗತ್ಯ ಇರುವ ಎಲ್ಲ ಕೃಪೆಗಳು ಪ್ರಭು ನಮಗೆ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತ ಮತ್ತಾಯನು ಬರೆದ ಶುಭ ಸಂದೇಶ 6:33 ಮುಖಾಂತರ ನಮಗೆ ಪ್ರಭು ವಚನದ ಮುಖಾಂತರ ತಿಳಿಸಿದ್ದಾರೆ. ವಿಶೇಷವಾಗಿ ಈ ವಾರ, ಈ ಕಳೆದ 2 ವಾರದಿಂದ ಈ ದಿನಗಳಲ್ಲಿ ಮರಿಯಮ್ಮನವರ ಈ ಹಬ್ಬ ಆಚರಿಸುವ ಈ ಸಂದರ್ಭ, ಈ ದಿನಗಳಲ್ಲಿ ಎಲ್ಲ ಆತ್ಮಿಕವಾದ ಯಾತ್ರೆಯಲ್ಲಿ, ಪ್ರಯಾಣದಲ್ಲಿ ಭಾಗವಹಿಸಿ ನಮ್ಮ ಕುಟುಂಬದಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಆತ್ಮಿಕವಾಗಿರುವ ಕೊರತೆಗಳು, ಪ್ರಾರ್ಥನೆಯ ಕಡಿಮೆಗಳು, ಸಹೋದರ ಪ್ರೀತಿಯ ಕಡಿಮೆಗಳು, ಸಂಬಂಧದಲ್ಲಿ ಇರುವ ಕಡಿಮೆಗಳು, ಇದನ್ನೆಲ್ಲ ನಾವು ಪವಿತ್ರ ಗ್ರಂಥದ ಪ್ರಕಾರ ಅದನ್ನು ಪರಿಹರಿಸಲು ಅದಕ್ಕೆ ಬೇಕಾದ ಅವಶ್ಯಕತೆ ಇರುವ ಆತ್ಮೀಯ
ರೀತಿಯ ಕೊರತೆಗಳು ಯಾವುದೆಲ್ಲ ಇದೆ ನಮ್ಮ ಜೀವನದಲ್ಲಿ ಅದನ್ನು ಪೂರ್ತಿಗೊಳಿಸುವುದಕ್ಕಾಗಿ ವಿಶೇಷವಾಗಿ ಈ ದಿನಗಳ ಹಬ್ಬ ಮತ್ತು ಮರಿಯ ಭಕ್ತಿಯ ಪ್ರಕಾರ ನಾವು ಪ್ರಯತ್ನ ಪಡಬೇಕು ಅಂತ ವಚನ ನಮಗೆ ತಿಳಿಸ್ತಾ ಇದೆ ಮತ್ತು ವಚನ ನಮಗೆ ನೆನಪಿಸ್ತದೆ ನಮ್ಮ ಜೀವನದಲ್ಲಿ ಪ್ರಾರ್ಥನೆ ಮಾಡುವ ವ್ಯಕ್ತಿ ನಾವೆಲ್ಲರಾದ ಕಾರಣ ನಮ್ಮ ಪ್ರಾರ್ಥನೆಗಳು ಕೇವಲ ಪ್ರಾರ್ಥನೆಯಾಗಿ ಮಾತ್ರ ಇರಬಾರದು ಆ ಪ್ರಾರ್ಥನೆಗಳು ನಮ್ಮ ವಾಸ್ತವಿಕವಾದ ಜೀವನದಲ್ಲಿ ನಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಕೂಡ ಆ ಪ್ರಾರ್ಥನೆಗಳಿಗೆ ಉತ್ತರವಾಗಿ ಪ್ರಭು ನಮಗೆ ಕೃಪೆ ಕೊಡುತ್ತಾರೆ ಅಂತ ಪ್ರಭು ನಮಗೆ ವಚನದ ಮುಖಾಂತರ ತಿಳಿಸ್ತಾ ಇದ್ದಾರೆ ಅದರಿಂದ ಪ್ರೀತ ಸಹೋದರ ಸಹೋದರಿಯರೇ ಈ ಹಬ್ಬದ ಈ ವಿಶೇಷ ದಿನಗಳ ಈ ಬಲಿಪೂಜೆ ಸಮಯದಲ್ಲಿ ಪ್ರಭುವಿನೊಂದಿಗೆ ಪ್ರಾರ್ಥಿಸಿಕೊಂಡು ನಾವು ವಿಶೇಷವಾಗಿ ಪ್ರಭುವಿನೊಂದಿಗೆ ಕೇಳಿಕೊಳ್ಳೋಣ ನಾವು ಪ್ರಾರ್ಥಿಸುವ ಕ್ಷಣಗಳಲ್ಲಿ ಸಮಯದಲ್ಲಿ ಯಾವ ರೀತಿಯಲ್ಲಿ ಪ್ರಭುವಿನೊಂದಿಗೆ ಪ್ರಾರ್ಥಿಸಬೇಕು ಯಾವ ರೀತಿಯಲ್ಲಿ ನಾವು ಇರಬೇಕು ಯಾವ ರೀತಿಯಲ್ಲಿ ಸಂಬಂಧಗಳನ್ನೆಲ್ಲ ಬೆಳೆಸಿಕೊಳ್ಳಬೇಕು ಯಾವ ರೀತಿಯಲ್ಲಿ ಸಂಬಂಧಗಳನ್ನೆಲ್ಲ ಸ್ಥಾಪಿಸಬೇಕು ಯಾವ ರೀತಿಯಲ್ಲಿ ಬೇರೆ ವ್ಯಕ್ತಿಗಳಿಗೆ ಒಳ್ಳೆಯ ಸಂಬಂಧ ಬೆಳೆಸಿಕೊಂಡು ನಮ್ಮ ಭಕ್ತಿ ಮತ್ತು ಪ್ರಾರ್ಥನೆ ಮುಖಾಂತರ ಯಾವ ರೀತಿ ಬೇರೆಯವರನ್ನು ಕೂಡ ಯೇಸುಕ್ರಿಸ್ತರನ್ನು ಸರಿಯಾಗಿ ತಿಳಿದುಕೊಳ್ಳದ ಅಂಥ ವ್ಯಕ್ತಿಗಳನ್ನು ಕೂಡ ನಮ್ಮ ಜೀವನದ ಮುಖಾಂತರ ಯೇಸುಕ್ರಿಸ್ತರನ್ನ ಹತ್ತಿರಕ್ಕೆ ಮರಿಯ ಭಕ್ತಿಯ ಮುಖಾಂತರ ಯೇಸುಕ್ರಿಸ್ತರನ್ನ ಹತ್ತಿರಕ್ಕೆ ಬೇರೆ ಜನರನ್ನು ಕೂಡ ತೆಗೆದುಕೊಂಡು ಕರ್ಕೊಂಡು ಬರುವುದಕ್ಕಾಗಿ ನಾವು ಪ್ರಯತ್ನ ಪಡಬೇಕು ಅಂತ ಪವಿತ್ರ ಗ್ರಂಥದ ಮುಖಾಂತರ ನಮ್ಮನಿಗೆ ಪ್ರಭು ನಮಗೆ ಸಂದೇಶ ಕೊಡ್ತಾ ಇದ್ದಾರೆ ವಿಶೇಷವಾಗಿ ಇವತ್ತು ಈ ಬಲಿಪೂಜೆಯಲ್ಲಿ ಭಾಗವಹಿಸುವ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ ನಮ್ಮ ಮರಿಯ ಭಕ್ತಿಯ ಮುಖಾಂತರ ಮದರ್ ಮೇರಿಯವರು ನಮಗಾಗಿ ತಮ್ಮ ಪುತ್ರ ಯೇಸುವಿನೊಂದಿಗೆ ಪ್ರಾರ್ಥಿಸಲಿ ಅವರು ನಮಗೆ ಮಧ್ಯಸ್ಥ ಪ್ರಾರ್ಥನೆ ನಮಗಾಗಿ ಬೇಡಿಕೊಳ್ಳಲಿ ಉದಾಹರಣೆಗೆ ಯೋಹನ್ನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ ಒಂದು ಕುಟುಂಬದಲ್ಲಿ ದ್ರಾಕ್ಷಾರಸ ಕಡಿಮೆಯಾದ ಸಂದರ್ಭದಲ್ಲಿ ಮದುವೆಯ ಸಂದರ್ಭದಲ್ಲಿ ಆ ಮದುವೆಯ ಕುಟುಂಬ ಸಂಕಟಕ್ಕೆ ಒಳಗಾಗುವ ಸಂದರ್ಭದಲ್ಲಿ ಆ ಕುಟುಂಬವನ್ನು ರಕ್ಷಿಸುವುದಕ್ಕಾಗಿ ತೊಂದರೆಯಿಂದ ಬಿಡುಗಡೆಗೊಳಿಸುವುದಕ್ಕಾಗಿ ಯಾವ ರೀತಿ ಮದರ್ ಮೇರಿಯವರು ತಮ್ಮ ಪುತ್ರನಾದ ಯೇಸುಕ್ರಿಸ್ತನೊಂದಿಗೆ ಪ್ರಾರ್ಥಿಸಿಕೊಂಡರು ಕೇಳಿಕೊಂಡರು ಆ ಕುಟುಂಬ ತುಂಬ ಸೌಂದರ್ಯಕ್ಕೆ ಒಳಗಾಗಿದ್ದಾರೆ ಕಷ್ಟಕ್ಕೆ ಒಳಗಾಗಿದ್ದಾರೆ ಅವರನ್ನು ಈ ದುರಂತದಿಂದ ಈ ಸಂಕಟದಿಂದ ಬಿಡುಗಡೆ ಮಾಡಿಸಬೇಕು ಅಲ್ಲಿ ಪ್ರಭು ಯೇಸುಕ್ರಿಸ್ತರು ಸಡನ್ ಆಗಿ ಒಪ್ಪಿಕೊಂಡಿಲ್ಲ ಆದರೆ ಮರಿಯಮ್ಮನವರಿಗೆ ತಾಯಿಯಾದ ಕಾರಣ ಅವರಿಗೆ ನಿಶ್ಚಿತವಾಗಿಯೂ ಗೊತ್ತಿತ್ತು ಯೇಸುಕ್ರಿಸ್ತರು ಅವರು ಕೇಳಿದ ಪ್ರಕಾರ ಅದನ್ನು ತಿರಸ್ಕರಿಸುವುದಿಲ್ಲ ಅಂತ ಅವರು ಅಲ್ಲಿರುವ ಸೇವಕರಿಗೆ ಕೇಳಿಕೊಂಡರು ನನ್ನ ಪುತ್ರ ಏನು ಹೇಳ್ತಾನೋ ಅದನ್ನೇ ನೀವು ಮಾಡಬೇಕು ಅಂತ ಅವರಿಗೆ ಸಲಹೆ ಕೊಟ್ಟರು ಅದರ ಪ್ರಕಾರ ಯೇಸುಕ್ರಿಸ್ತರು ಅಲ್ಲಿ ಇದ್ದ ಸೇವಕರಿಗೆ ಹೇಳಲಾಯಿತು ಅಲ್ಲಿರುವ ಪಾತ್ರೆಗಳಲ್ಲಿ ನೀರುಗಳನ್ನು ತುಂಬಿಸುವುದಕ್ಕಾಗಿ ಆ ನೀರುಗಳನ್ನು ತುಂಬಿಸಿದ ನಂತರ
ಆ ನೀರುಗಳನ್ನು ಆಶೀರ್ವದಿಸಿದರು. ಆಮೇಲೆ ಆ ನೀರನ್ನು ಹಂಚುವುದಕ್ಕಾಗಿ ಹೇಳಲಾಯಿತು. ಆ ರೀತಿಯಲ್ಲಿ ಆ ನೀರು ದಾಖರಸವಾಗಿ ಮಾರ್ಪಡಲಾದ ಕಾರಣ ಆ ದಾಖರಸ ಕುಡಿದ ನಂತರ ಕುಡಿದವರು ಹೇಳಿದರು, ನೀವು ಮೊದಲು ಸರಿಯಾದ ರಾಕ್ಷಸ ಕೊಡಲಿಲ್ಲ, ಸಾಧಾರಣವಾದ ರಾಕ್ಷಸ ಕೊಟ್ಟಿದ್ದೀರಿ, ಆದರೆ ಈಗ ನೀವು ಒಳ್ಳೆ ಸುಂದರವಾದ ಒಳ್ಳೆ ರಾಕ್ಷಸವನ್ನು ಕೊಟ್ಟಿದ್ದೀರಿ. ಈ ಘಟನೆಯಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ ಆತ್ಮಿಕವಾಗಿ ನಾವು ಪ್ರಭುವಿನ ಆಶೀರ್ವಾದದಿಂದ ಏನಾದರೂ ನಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಪ್ರಯತ್ನಪಟ್ಟರೆ ಪ್ರಭುವಿನ ಆಶೀರ್ವಾದ ಅಲ್ಲಿ ಇರುವಾಗ ಅದು ನಮಗೆ ದೊಡ್ಡ ಒಂದು ಆಶೀರ್ವಾದವಾಗಿ, ದೊಡ್ಡ ಒಂದು ರುಚಿಯಾಗಿ, ದೊಡ್ಡ ಒಂದು ಕೃಪೆಯಾಗಿ ಮಾರ್ಪಡಲಾಗುತ್ತದೆ ಅಂತ ವೇದ ಗ್ರಂಥ ನಮಗೆ ತಿಳಿಸ್ತಾ ಇದೆ. ವಿಶೇಷವಾಗಿ ಅದರಿಂದಾಗಿ ನಾವೆಲ್ಲರೂ ಮಾತಾ ಮರಿಯಮ್ಮನವರ ಭಕ್ತರಾಗಿದ್ದೇವೆ. ಅದಕ್ಕಾಗಿ ಇಷ್ಟು ಸಂಖ್ಯೆಯಲ್ಲಿ ಈ ಕಳೆದ 2 ವಾರಗಳಿಂದ ಇಷ್ಟು ಜನ ಇಲ್ಲಿ ಬಂದು ಹೋಗುತ್ತಾ ಇದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ, ತ್ಯಾಗಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ಖಂಡಿತವಾಗಿ ನಾವು ವಿಶ್ವಾಸ ಇಟ್ಟುಕೊಳ್ಳಬಹುದು, ಮರಿಯಮ್ಮನವರ ಹತ್ರ ಪ್ರಾರ್ಥಿಸಿದ ಯಾವ ಪ್ರಾರ್ಥನೆಗಳು, ಯಾವ ವಿನಂತಿಗಳು ಅದು ಸರಳವಾಗಿ ಹೋಗುವುದಿಲ್ಲ. ಅದು ಪ್ರಭು ಖಂಡಿತವಾಗಿಯೂ ಸ್ವೀಕರಿಸಿ ತಮ್ಮ ಮಕ್ಕಳಿಗೆ ತಾಯಿಯ ಮುಖಾಂತರ ಕೊಟ್ಟ ಮಧ್ಯಸ್ಥ ಪ್ರಾರ್ಥನೆಗಳನ್ನು ಪ್ರಭು ಖಂಡಿತವಾಗಿಯೂ ನಮಗೆ ಅನುಗ್ರಹಿಸ್ತಾರೆ. ಅದರಿಂದ ಈ ದಿನಗಳಲ್ಲಿ ಈ ಹಬ್ಬದ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸೋಣ. ಯೋಹನ್ನು ಬರೆದ ಶುಭ ಸಂದೇಶದಲ್ಲಿ ನಡೆದ ಘಟನೆಯ ಪ್ರಕಾರ, ಅದರ ಯೋಗ್ಯತೆ ಪ್ರಕಾರ ಈ ದಿನಗಳಲ್ಲಿ ಈ ದೇವಾಲಯದಲ್ಲಿ ಬಂದು ಪ್ರಾರ್ಥಿಸಿ ಬಲಿಪೂಜೆಯಲ್ಲಿ ಭಾಗವಹಿಸಿ ತ್ಯಾಗಗಳನ್ನೆಲ್ಲ ಮಾಡಿ ತಮ್ಮ ಕಾಣಿಕೆಗಳನ್ನೆಲ್ಲ ಅರ್ಪಿಸಿ ಯಾವ ರೀತಿಯಲ್ಲಿ ದಾಖರಸವಾಗಿ ಮಾರ್ಪಡಲಾಯಿತೋ ಅದೇ ರೀತಿ ನಾವು ಎಲ್ಲರೂ ಪ್ರಾರ್ಥಿಸುವ ವಿನಂತಿಗಳು ಪ್ರಾರ್ಥನೆಗಳು ಕೂಡ ಆ ದಾಖರಸರ ಪ್ರಕಾರ, ನೀರು ದಾಖರಸವಾಗಿ ಮಾರ್ಪಟ್ಟ ಪ್ರಕಾರ ಆ ರೀತಿಯಲ್ಲಿ ಆಗಲಿ ಅಂತ ನಾವು ಇವತ್ತು ವಿಶೇಷವಾಗಿ ಪ್ರಾರ್ಥಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನನ್ನು ವಿಶ್ವಾಸಿಸುತ್ತೇವೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭು ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇವೆ. ಇವರ ಪವಿತ್ರ ಆತ್ಮನಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರು ಜನಿಸಿದರು. ಪೋಂತ್ಯಸ್ ಪಿಲಾತಸನ ಕಾರ್ಯಕಾಲದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುವಿಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವ ಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇವೆ. ಪವಿತ್ರ ಕಥೋಲಿಕ ಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇವೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇವೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇವೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇವೆ.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಯೋಜನಕ್ಕಾಗಿ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ದಿವ್ಯ ಮಹತ್ವಕ್ಕೆ ನಾವು ಅರ್ಪಿಸ್ತಿರುವ ಈ ಕಾಣಿಕೆಗಳನ್ನು ವೀಕ್ಷಿಸಿರಿ. ಈಗ ನಿಮ್ಮ ಸೇವೆಗಾಗಿ ಮಾಡುವುದೆಲ್ಲವೂ ಎಲ್ಲಕ್ಕಿಂತಲೂ ಮಿಗಿಲಾಗಿ ನಿಮ್ಮ ಮಹಿಮೆಯುತ್ತ ನಿರ್ದೇಶಿತವಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆ ಇರಲಿ, ನಿಮ್ಮ ಹೃದಯಗಳನ್ನು ಮೇಲೆಕ್ಕೆ ತೇರಿ, ಕರ್ತರ ಕಡೆಗೆ ಏತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ, ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತದಾರ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೋ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ಏಕೆಂದರೆ ವಿಶ್ವಕ್ಕೆ ಬುನಾದಿಯನ್ನು ಹಾಕಿ ಕಾಲಗಳ ಋತುಗಳ ಬದಲಾವಣೆಯನ್ನು ಏರ್ಪಡಿಸಿದ್ದೀರಿ. ಮಾನವನ್ನು ನಿಮ್ಮ ಹೋಲಿಕೆಯಲ್ಲಿ ರೂಪಿಸಿ ನಿಮ್ಮ ಅದ್ಭುತ ವಿಷಯದ ಒಡೆಯನ್ನಾಗಿ ಮಾಡಿದ್ದೀರಿ. ಅವನನ್ನು ಸೃಷ್ಟಿಸಿದರ ಎಲ್ಲದರ ಮೇಲೂ ನಿಮ್ಮ ನಾಮದಲ್ಲಿ ಆಳ್ವಿಕೆ ನಡೆಸುವಂತೆಯೂ ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮ ಮಹತ್ವ ಕಾರ್ಯಗಳಲ್ಲಿ ನಿಮ್ಮನ್ನು ಸದಾ ಸ್ತುತಿಸುವಂತೆಯೂ ಅವನನ್ನು ನೇಮಿಸಿದಿರಿ. ಆದುದರಿಂದಲೇ ಸಕಲ ದೂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತ ನಾವು ಸಂತಸ ಸಂಭ್ರಮದಿಂದ ಘೋಷಿಸುತ್ತೇವೆ. ಪರಿಶುದ್ಧರೋ 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 ಸೇನಗಳ ದೇವರಾದ ಕರ್ತರು, ಪರಿಶುದ್ಧರು ಪರಿಶುದ್ಧರು ಸೇನಗಳ ದೇವರಾದ
ಪ್ರಭು ನೀವು ನಿಜವಾಗಿ ಪರಿಶುದ್ಧರು, ಸರ್ವ ಪರಿಸ್ಥಿತಿಯ ಭೋಗ್ಯವು ನೀವೆ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮನನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿದರೆಂದು ಪ್ರಾರ್ಥಿಸುತ್ತೇವೆ. ನಮಗೀವು ನಮ್ಮ ಪ್ರಭು ಯೇಸುಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಚ್ಛೆಯಿಂದ ಯಾತನೆಗೆ ಒಳಗಾದವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಈಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಈಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಗಸ್ಯ ಕ್ರಿಸ್ತರು ಮೃದರಾದರೋ ಕ್ರಿಸ್ತರೋ ಎದ್ದಿದರೋ ಕ್ರಿಸ್ತರು ಬರುಳಿ ಬರುವವರು. ಆದುದಂದಲೇ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರೈಸ್ತರ ಮರಣ ಮತ್ತು ಪುನಃತಾನ ಸ್ಮರಣೆಯನ್ನು ಆಚರಿಸುತ್ತಾ ಜೀವವ ರೊಟ್ಟಿಯನ್ನು ರಷ್ಟೈವಿ ಪಾತ್ರೆಯನ್ನು ನಿಮಗೆ ಅರ್ಪಿಸ್ತೇವೆ. ಕ್ರೈಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮಿಂದ ವಿನಯದಿಂದ ವಿನಯಿಸ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ನವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಕಾರ್ಡಿನಲ್ ಆಲೆಂಜೇರಿಯೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು ಪುನಃ ನಿರೀಕ್ಷೆಯಲ್ಲಿ ವಿಶ್ರಮಿಸಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆಯೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂಧಿ ಯೋಸಪ್ರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲದಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸೌಭಾಗ್ಯಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸುಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತೇವೆ. ಆಮೆನ್. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮದೈಕದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ
ಮತ್ತು ದೇವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಆಡುತ್ತೇವೆ. ಅಪ್ಪ ಪಿತನೇ, ಅಪ್ಪ ಪಿತನೇ, ಅಪ್ಪ ಪಿತನೇ, ಪಿತನೇ ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿದರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯಾ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವನಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗ ಆನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನ ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಪಾಲವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನೇ ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂಧ್ರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿ ಮರಿ ನಮ್ಮ ಮೇಲೆ
ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವರು. ಕುರಿಮರಿಯ ಭೋಜನೆಗೆ ಆಹ್ವಾನಿತರು, ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಗೆ ಬರಲು ಯೋಗ್ಯತೆ ಇಲ್ಲ. ತಾವು ಒಂದೇ ಒಂದು ಮಾತು ನುಡಿದರೆ ನನ್ನ ಆತ್ಮವು ಸ್ವಸ್ಥವಾಗುವುದು. ಹತ್ತಿರವಿರು ಓ ಯೇಸುವೆ, ನೀನಿಲ್ಲ ನನಗೂ ಬಾಳಲಾಗದು. ನನ್ನ ಹತ್ತಿರವಿರು ಓ ಯೇಸುವೆ, ನಾನಿನ್ನನ್ನು ಬಿಟ್ಟು ಬಾಳಲಾಗದು. ಕತ್ತನೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನನ್ನ ಹತ್ತಿರವಿರು ಓ ಯೇಸುವೆ, ನಾನು ನಿನ್ನ ಬಿಟ್ಟು ಬಾಳಲಾಗದು. ನನ್ನ ಹತ್ತಿರವಿರು ಓ ಯೇಸುವೆ, ನಾನು ನಿನ್ನ ಬಿಟ್ಟು ಬಾಳಲಾಗದು. ಸಮಯದಿ ತಾಯಿಯಾಗಿರು, ಸೋಲಿನ ಸಮಯದಿ ತಂದೆಯಾಗಿರು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸೋಲಿನ ಸಮಯದಿ ತಂದೆಯಾಗಿರು. ನನ್ನ ಹತ್ತಿರವಿರು ಓ ಯೇಸುವೆ, ನಾನಿನ್ನನ್ನು ಬಿಟ್ಟು ಬಾಳಲಾಗದು. ನನ್ನ ಹತ್ತಿರವಿರು ಓ ಯೇಸುವೆ, ನಾನಿನ್ನನ್ನು ಬಿಟ್ಟು ಬಾಳಲಾಗದು. ಸಮಯದಿ ವೈದ್ಯರಾಗಿರು, ನೋವಿನ ಸಮಯದಿ ನಳಿವಾಗಿರು. ರೋಗದ ಸಮಯದಿ ವೈದ್ಯರಾಗಿರು, ನೋವಿರು ಓ ಯೇಸುವೆ, ನಾನಿನ್ನನ್ನು ಬಿಟ್ಟು ಬಾಳಲಾಗದು. ನನ್ನ ಹತ್ತಿರವಿರು ಓ ಯೇಸುವೆ, ನಾನಿನ್ನನ್ನು ಬಿಟ್ಟು ಬಾಳಲಾಗದು. ನಾನಿನ್ನನ್ನು ಬಿಟ್ಟು ಬಾಳಲಾಗದು. ಪ್ರಭು ನಿಮ್ಮೊಡನೆ ಇದ್ದಾರೆ. ಸುಧನೀರು ಸಂತ ಶ್ರೇಯಲ್ಲಿ ನೀವು ಧನ್ಯರು, ಮತ್ತು ನಿಮ್ಮದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ಮಗ ಆಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸ್ರಿ. ಆಮೇನ್. ಪ್ರಾರ್ಥಿಸೋಣ. ಪ್ರಭು, ನಮ್ಮ ಸಂಸ್ಕಾರಗಳು ನಮ್ಮಲ್ಲಿರುವ ಶಕ್ತಿಯಿಂದ ನಮ್ಮನ್ನು ಪರಿಪೂರ್ಣಗೊಳಿಸಲಿ. ಹೀಗೆ ನಾವು ಈಗ ಸಾಂಕೇತಿಕವಾಗಿ ಆಚರಿಸುವುದನ್ನು ಒಂದೇ ದಿನ ಸಾಕ್ಷಾತ್ವಾಗಿ ಪಡೆಯುವಂತಾಗಲಿ.
ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಬಲಿಯಾರ್ಪಣೆ ಮುಗಿಯಿತು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಆವಿ 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 ಮರಿಯಾ, ಆವಿ 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 ಮರಿಯಾ. ಅಮಲೋತ್ಪವ ಮಾತೆಯೇ, ಅಮಲ ಮನೋಹರಿ ಮಾತೆಯೇ, ನಿತ್ಯ ಕನ್ನಿಗೆ ಮಾತೆಯೇ, ಪ್ರಾರ್ಥಿಸಿರಿ ನಮಗಾಗಿ. ಅಮಲೋತ್ಪವಿ ಮಾತೆಯೇ, ಅಮಲ ಮನೋಹರಿ ಮಾತೆಯೇ, ನಿತ್ಯ ಕನ್ನಿ ಮಾತೆಯೇ, ಪ್ರಾರ್ಥಿಸಿರಿ ನಮಗಾಗಿ. ಕೋಟಿ ಕೋಟಿ ಮಕ್ಕಳಿಗಾಗಿ ಆವಿ 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 ಮರಿಯ, ಆವಿ 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 ಮರಿಯ, ಆವಿ 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 ಮರಿಯ, ಆವಿ 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 ಮರಿಯ.